ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೋಮಲಾನಾಥ್. ವಾರ್ತೆಗಳ ವಿವರ. ಮೃತ ಜಾನುವಾರುಗಳಿಗೆ ಪರಿಹಾರ ನೀಡುವ ಸರ್ಕಾರದ ಯೋಜನೆ ಬಗ್ಗೆ ವ್ಯಾಪಕ ಪ್ರಚಾರ ಮಾಡುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ್ ಅಧಿಕಾರಿಗಳಿಗೆ ಸೂಚಿಸಿದರು. ರೈತರ ಕುರಿ, ಮೇಕೆ, ಹಸು, ಎಮ್ಮೆ ಆಕಸ್ಮಿಕವಾಗಿ ಮೃತಪಟ್ಟರೆ ಸರ್ಕಾರದಿಂದ ಪರಿಹಾರ ನೀಡಲಾಗುತ್ತದೆ. ಈ ಯೋಜನೆ ಬಗ್ಗೆ ಪಶುಪಾಲನಾ ಇಲಾಖೆ ಅಧಿಕಾರಿಗಳು ವ್ಯಾಪಕ ಪ್ರಚಾರ ಮಾಡಬೇಕು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಕೆಜಿ ಶಾಂತರಾಮ್ ಹೇಳಿದರು. ತಾವು ಹಲವು ಹಳ್ಳಿಗಳಿಗೆ ಭೇಟಿ ನೀಡಿದಾಗ ರೈತರಿಗೆ ಈ ಯೋಜನೆಯ ಬಗ್ಗೆ ಮಾಹಿತಿಯೇ ಇಲ್ಲದಿರುವುದು ಮನವರಿಕೆಯಾಗಿದೆ. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡದೆ ಪ್ರಚಾರ ಮಾಡಬೇಕು ಎಂದರು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಸಿಇಒ, ಮಾಹಿತಿ ಕೊರತೆಯಿಂದ ಸಾಕಷ್ಟು ರೈತರು ಯೋಜನೆಯಡಿಯಲ್ಲಿ ಪರಿಹಾರ ಪಡೆಯಲು ಸಾಧ್ಯವಾಗಿಲ್ಲ ಎಂದರು. ಕುರಿ, ಮೇಕೆ ಆಕಸ್ಮಿಕವಾಗಿ ಮೃತಪಟ್ಟರೆ ವಾರಸ್ದಾರ ರೈತರಿಗೆ ತಲಾ 5,000 ರೂಪಾಯಿ, ಹಸು, ಎಮ್ಮೆ, ಕೋಣ ಮೃತಪಟ್ಟರೆ 10,000 ರೂಪಾಯಿ ಪರಿಹಾರ ನೀಡಲಾಗುತ್ತದೆ. ಈವರೆಗೆ 1,367 ಕುರಿ ಮೇಕೆ ಮರಣದಿಂದ ಕುರಿಗಾರರಿಗೆ 68.35 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ. ಜೊತೆಗೆ 3,612 ಪ್ರಸ್ತಾವನೆಗಳಿಂದ 1.8 ಕೋಟಿ ರೂಪಾಯಿಗಳಿಗೆ ಕುರಿ ಅಭಿವೃದ್ದಿ ನಿಗಮಕ್ಕೆ ಪರಿಹಾರ ದಾನವಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಇಲಾಖೆ ಅಧಿಕಾರಿ ಮಾಹಿತಿ ನೀಡಿದರು. ಆಮೇಲೆ ರೈತ ಮತ್ತೆ ಸಚಿವರು ಇಬ್ಬರು ಇರತಕ್ಕಂಥ ಒಂದು ಫೋಟೋ ತುಂಬಾ ಅವಶ್ಯಕತೆ ಇರುತ್ತೆ, ದಾಖಲೆ ಇದು. ಸೊ ಇದನ್ನ ಪ್ರಸ್ತಾವನೆ ನಾವು ನಿಗಮಕ್ಕೆ ತಂದುಕೊಡ್ತೀವಿ. ಆದ್ರಿಂದ ಅದು 5,000 ರೂಪಾಯಿ ಪರಿಹಾರವನ್ನ ಕೊಡ್ತದೆ. ಅದೇ ತರ ಹಸು, ಎಮ್ಮೆ ಆಗ್ಲಿ, ಕೋಣ ಆಗ್ಲಿ ಆಕಸ್ಮಿಕ ಮರಣ ಹೊಂದಿದ್ರೆ 10,000 ರೂಪಾಯಿ ಸರ್ಕಾರ ಘೋಷಣೆ ಮಾಡಿದೆ. ಅದು ಕೂಡ ಅಷ್ಟೇ ಸಂಬಂಧಪಟ್ಟ ಫಲಾನುಭವಿ ಅಥವಾ ರೈತರು, ಆಮೇಲೆ ಸಚಿವರು ಸಂತೋಷರಿ ಕೊಡೋದು ಇರಬೇಕಾಗ್ತದೆ. ಸೊ ಅದನ್ನ ಬರೋದರ ಪರೀಕ್ಷೆ ಪಡ್ಕೊಂಡು ಪ್ರಸ್ತಾವನೆ ಮನೆ ಕಮಿಷನರ್ ನಮ್ಮ ಇಲಾಖೆಗೆ ಕಳಿಸ್ಕೊಡ್ತೀವಿ, ಮತ್ತೆ ಅಲ್ಲಿಂದ ಪರಿಹಾರ ಪ್ರಕ್ರಿಯೆ. ಸಾರ್ವಜನಿಕ ಆಸ್ಪತ್ರೆಗಳ ಮೂಲಭೂತ ಸಮಸ್ಯೆ ಬಗೆಹರಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಡಿಎಚ್ಒ ಡಾ ರಂಗಸ್ವಾಮಿ ಅವರಿಗೆ ಸೂಚಿಸಿದರು. ತುಮಕೂರಿನ ಕ್ಯಾಸಂದ್ರ ಆಸ್ಪತ್ರೆಯಲ್ಲಿ ಸ್ವಚ್ಛತೆಗೆ ನೀರಿನ ವ್ಯವಸ್ಥೆ ಇಲ್ಲದಿರುವುದು ವರದಿಯಾಗಿದೆ. ಈ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಎಂದು ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಕೇಳಿದರು. ಕ್ಯಾಸಂದ್ರ ಆಸ್ಪತ್ರೆಯ ಪೈಪ್ಲೈನ್ ಒಡೆದು ಸಮಸ್ಯೆಯಾಗಿತ್ತು. ಈಗ ದುರಸ್ತಿ ಮಾಡಿ ಸಮಸ್ಯೆಯನ್ನ ಬಗೆಹರಿಸಲಾಗಿದೆ ಎಂದು ಕುಡಿಯುವ ನೀರಿಗೆ ಕ್ಯಾನ್ ವಾಟರ್ ಬಳಸಲಾಗುತ್ತಿದೆ ಎಂದು ಡಿಎಚ್ಒ ಹೇಳಿದರು. ಕುಣಿಗಲ್ನ ತಾಲೂಕು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ರೋಗಿಗಳಿಗೆ ತೊಂದರೆಯಾಗಿದೆ. ಹೆರಿಗೆ ವಾರ್ಡ್ನಲ್ಲಿ ಶೌಚಾಲಯಕ್ಕೆ ಬೀಗ ಹಾಕಲಾಗಿತ್ತು. ಸರಿಯಾಗಿ ಔಷಧಿ ಸರಬರಾಜು ಆಗುತ್ತಿರಲಿಲ್ಲ. ಹಾಸಿಗೆ, ಕುರ್ಚಿಗಳು, ದಾಸ್ತಾನು ಇದ್ದರೂ ಬಳಸಿಲ್ಲ. ಆಸ್ಪತ್ರೆ ಮೇಲಿನ ಅಂತಸ್ತು ಕೂಡ ಕಟ್ಟಿ 2 ವರ್ಷವಾದರೂ ಉದ್ಘಾಟನೆಯಾಗಿಲ್ಲ. ತಾವು ಇತ್ತೀಚೆಗೆ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಈ ಸಮಸ್ಯೆ ಕಂಡುಬಂದಿತ್ತು ಎಂದು ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಅಧಿಕಾರಿಗಳ ಗಮನಕ್ಕೆ ತಂದರು. ಆಸ್ಪತ್ರೆ ಕಟ್ಟಡ ದುರಸ್ತಿ ಹಾಗೂ ನವೀಕರಣ ಕಾಮಗಾರಿ ಇದ್ದುದರಿಂದ ರೋಗಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಳಂಬವಾಗಿದೆ. ಹೆರಿಗೆ ವಾರ್ಡ್ನ ಶೌಚಾಲಯದ ಬೀಗ ತೆಗೆದು ಬಳಕೆಗೆ ಅನುವು ಮಾಡಲಾಗಿದೆ. ಕುಡಿಯುವ ನೀರಿನ ವ್ಯವಸ್ಥೆಗೆ ಆರ್ಒ ಪಾಯಿಂಟ್ನದ ಸರಬರಾಜು ಮಾಡಲಾಗುತ್ತಿದೆ. ಔಷಧಿ ಸರಬರಾಜು ಸಮರ್ಪಕವಾಗಿದೆ ಎಂದು ಡಿಎಚ್ಒ ಡಾ ರಂಗಸ್ವಾಮಿ ಹೇಳಿದರು. ಚಿಕ್ಕನಾಯಕನಹಳ್ಳಿ ಹಾಗೂ ಪಾವಗಾಡ ತಾಲೂಕಿನ ಹಲವು ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ರೋಗಿಗಳಿಗೆ ಸಮಸ್ಯೆಯಾಗಿದೆ ಎಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಪಾಪಣ್ಣ ಹೇಳಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಆಸ್ಪತ್ರೆ ದುರಸ್ತಿಯಾಗಿ ತೊಂದರೆಯಾಗಿದ್ದು ಈಗ ಹೊಸ ಪೈಪ್ಲೈನ್ ಅಳವಡಿಸಿ 24 ಗಂಟೆ ನೀರಿನ ಸರಬರಾಜು ಮಾಡಲಾಗುತ್ತಿದೆ. ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ ಆಗದಂತೆ ಕ್ರಮ ವಹಿಸಲಾಗಿದೆ.
ತುರ್ತು ಸಂದರ್ಭದಲ್ಲಿ ತಾಲೂಕು ಕೇಂದ್ರದ ಜನರಿಗೆ ಔಷಧಾಲಯ ಔಷಧಿ ಖರೀದಿಸಿ ವಿತರಿಸಲಾಗುತ್ತದೆ ಎಂದು ಡಿಎಚ್ಒ ಹೇಳಿದರು. ಎಲ್ಲಾ ತಾಲೂಕು ಕೇಂದ್ರದಲ್ಲಿ ಜನರಿಗೆ ಔಷಧಾಲಯ ತೆರೆಯಲಾಗುತ್ತಿದೆ. ಶೀಘ್ರದಲ್ಲಿ ಪಾವಗಡ ಆಸ್ಪತ್ರೆಯಲ್ಲಿ ಔಷಧಾಲಯ ತೆರೆಯಲಾಗುವುದು ಎಂದರು. ಈ ಸಾಲಿನಲ್ಲಿ 93 ಹುದ್ದೆಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದ್ದು, ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಸಿಇಟಿ ಪರೀಕ್ಷೆ ನಡೆಸಲಾಗಿದೆ. ಆಯ್ಕೆ ಪಟ್ಟಿಯನ್ನು ರಾಜ್ಯ ಕಚೇರಿಯಿಂದ ಪ್ರಕಟಿಸಲಾಗುತ್ತದೆ ಎಂದು ಡಿಡಿಪಿಐ ಮಂಜುನಾಥ್ ಹೇಳಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಿಎಸ್ ಶಿವಕುಮಾರ್, ಪಾಪಣ್ಣ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ಪಂಚಾಯಿತಿ ಕೆಡಿಬಿ ಸಭೆಗೆ ಗೈರು ಹಾಜರಾದ ಅಧಿಕಾರಿಗಳ ವಿರುದ್ದ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸಿಇಒ ಹೇಳಿದರು. ಹಲವು ಸಭೆಗಳಲ್ಲಿ ಎಚ್ಚರಿಕೆ ನೀಡಿದ್ರೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಅಧ್ಯಕ್ಷತೆಯ ಪ್ರಗತಿ ಪರಿಶೀಲನಾ ಸಭೆಗೆ ಕೆಲ ಇಲಾಖೆ ಅಧಿಕಾರಿಗಳು ಗೈರು ಹಾಜರಾಗಿದ್ದರು. ಗೈರು ಹಾಜರಾದ, ಸಮರ್ಪಕ ಪ್ರಗತಿ ಸಾಧಿಸದ ಇಲಾಖೆ ಅಧಿಕಾರಿಗಳ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲು ಸರ್ಕಾರಕ್ಕೆ ಮಾಹಿತಿ ನೀಡುವುದಾಗಿ ಸಿಇಒ ಶಾಂತಾರಾಮ್ ಹೇಳಿದರು. ಬೆಳಗ್ಗೆ 11 ಗಂಟೆಗೆ ಆರಂಭವಾಗಬೇಕಾಗಿದ್ದ ಸಭೆ 11:45ಕ್ಕೆ ಆರಂಭವಾಯಿತು. ಆ ನಂತರವೂ ಕೆಲ ಅಧಿಕಾರಿಗಳು ಸಭೆಗೆ ಬರುತ್ತಿದ್ದರು. ಈ ವೇಳೆ ಸಿಟ್ಟಿಗೆದ್ದ ಸಿಇಒ ಸಭಾಂಗಣದ ಬಾಗಿಲು ಮುಚ್ಚಿಸಿ ಹಾಜರಾತಿ ಪಡೆದು ಹಾಜರಾತಿ ಪುಸ್ತಕವನ್ನ ಅಧ್ಯಕ್ಷರ ಬಳಿ ಕೊಡಿ ಎಂದರು. ಅಬಕಾರಿ ಜಿಲ್ಲಾಧಿಕಾರಿ ಸಭೆಗೆ ಹಾಜರಾಗಿಲ್ಲ ಎಂದು ಉಪಾಧ್ಯಕ್ಷೆ ಶಾರದಾ ಗಮನಕ್ಕೆ ತಂದರು. ಗೈರು ಹಾಜರಾದ, ಅನುಮತಿ ಪಡೆಯದೆ ಅವರ ಪರವಾಗಿ ಮತ್ತೊಬ್ಬ ಅಧಿಕಾರಿಯನ್ನು ಸಭೆಗೆ ಕಳಿಸಿದ್ದ ಅಧಿಕಾರಿಗಳ ವಿರುದ್ದ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ನ್ಯೂ ಇಯರ್ ಸಂಭ್ರಮಕ್ಕೆ ಕುಣಿಯಲು ಸನ್ನಿ ಲಿಯೋನ್ ಬರಬಾರದು. ಬೆಂಗಳೂರಿನಲ್ಲಿ ಟೈಮ್ಸ್ ಕ್ರಿಯೇಷನ್ಸ್ ಕಂಪನಿ ನಡೆಸುವ ಕಾರ್ಯಕ್ರಮ ರದ್ದಾಗಬೇಕು ಎಂದು ತುಮಕೂರಿನಲ್ಲಿ ಕರವೇ ಪ್ರತಿಭಟನೆ ನಡೆಸಿತು. ಸನ್ನಿ ಲಿಯೋನ್ ಪಡ್ಡಿ ಹುಡುಗರ ನಿದ್ದೆ ಕೆಡಿಸಿರುವ ನಟಿ. ಬ್ಲೂ ಫಿಲಂನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಈಕೆ ಬಾಲಿವುಡ್ಗೆ ಕಾಲಿಟ್ಟು ಜನಪ್ರಿಯತೆ ಗಳಿಸಿದ್ರು. ಈ ನಟಿ ಡಿಸೆಂಬರ್ 31ರ ರಾತ್ರಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಟೈಮ್ಸ್ ಕ್ರಿಯೇಷನ್ ಕಂಪನಿ ಆಯೋಜಿಸಿರುವ ನ್ಯೂ ಇಯರ್ ಪಾರ್ಟಿಯಲ್ಲಿ ಸನ್ನಿ ಡಾನ್ಸ್ ಝಲಕ್ ತೋರಲಿದ್ದಾಳೆ. ಆದರೆ ಇದಕ್ಕೆ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತಿವೆ. ಅದೇ ರೀತಿ ತುಮಕೂರಿನಲ್ಲೂ ಸನ್ನಿ ಲಿಯೋನ್ ಕಾರ್ಯಕ್ರಮ ವಿರೋಧಿಸಿ ಕರ್ವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಟೌನ್ಹಾಲ್ ವೃತ್ತದಲ್ಲಿ ಸನ್ನಿ ಲಿಯೋನ್ನ ಅರಿನದ್ನ ಚಿತ್ರಗಳನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಕರ್ವೇ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ, ಟೈಮ್ಸ್ ಕ್ರಿಯೇಷನ್ ಸಂಸ್ಥೆ ಪ್ರಚಾರಕ್ಕಾಗಿ ನ್ಯೂ ಇಯರ್ ಪಾರ್ಟಿ ಆಯೋಜಿಸಿ ಸೆಕ್ಸ್ ತಾರೆ ಸನ್ನಿ ಲಿಯೋನ್ನ ಕರೆಸಿ ಕನ್ನಡದ ಸಂಸ್ಕೃತಿ ಹಾಳು ಮಾಡುವ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ. ನಮ್ಮ ಭಾಷೆ ಸಂಸ್ಕೃತಿಗೆ ಧಕ್ಕೆಯಾಗುವುದನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಕೂಡಲೇ ಟೈಮ್ಸ್ ಕ್ರಿಯೇಷನ್ ಕಂಪನಿ ಕಾರ್ಯಕ್ರಮ ರದ್ದುಗೊಳಿಸಬೇಕು. ಸನ್ನಿ ಲಿಯೋನ್ ಕರ್ನಾಟಕಕ್ಕೆ ಕಾಲಿಡಬಾರದು ಎಂದು ಎಚ್ಚರಿಕೆ ನೀಡಿದರು. ಬೆಂಗಳೂರಿಗೆ ಸನ್ನಿ ಲಿಯೋನ್ ಆಗಮಿಸ್ತಾ ಇರೋದನ್ನ ನಾವು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬೆಂಗಳೂರು ನಮ್ಮ ಕರವೇ ರಿಜಿಸ್ಟ್ರಣ ರಾಜ್ಯಾಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಇವತ್ತು ಎಲ್ಲ ಜಿಲ್ಲೆಲ್ಲೂ ನಾವು ಹೋರಾಟ ಮಾಡ್ತಾ ಇದ್ದೀವಿ, ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಆದ್ದರಿಂದ ಸನ್ನಿ ಲಿಯೋನ್ನ ನಿಷೇಧ ಮಾಡಬೇಕು. ಈ ಕಾರ್ಯಕ್ರಮ ಐ ಟಿ ಬಿ ಟಿ ಕಂಪ್ನಿಯವರು ಕಾರ್ಯಕ್ರಮ ಮಾಡ್ತಾರೆ, ನಿಷೇಧ ಮಾಡಬೇಕು. ನಮ್ದು ಏನೇ ಬೇಡಿಕೆ ಇದ್ರೂ ಇವತ್ತು ನಿಷೇಧ ಮಾಡಿ ಅವ್ನ ನಮ್ಮ ಕರ್ನಾಟಕಕ್ಕೆ ಸಂಸ್ಕೃತಿ ಹಾಳು ಮಾಡಕ್ಕೆ ಬರ್ತಾರಂತ ಸನ್ನಿ ಲಿಯೋನ್ಗೆ ಅವ್ನ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ. ನಮ್ಮ ಕರ್ನಾಟಕದಲ್ಲಿ ಹೆಣ್ಮಕ್ಳು ತಲೆ ತಗ್ಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಸನ್ನಿ ಲಿಯೋನು. ಯಾವುದೇ ಕಾರಣಕ್ಕೂ ಇವ್ರು ಬರಬಾರ್ದು ಬೆಂಗಳೂರಿಗೆ. ಇವ್ರು ಬಂದಿಲ್ಲ ನಮ್ಮ ನಂಗನಾಚ್ ಮಾಡಿ ನಮ್ಮ ಕರ್ನಾಟಕ ಸಂಸ್ಕೃತಿ ಹಾಳು ಮಾಡೋಕ್ಕೋಸ್ಕರ ಬರ್ತಾ ಇದಾರೆ. ಇಂಥವ್ರನ್ನ ನಾವು ನಿಷೇಧ ಮಾಡಬೇಕು. ಎಲ್ಲ ಐ ಟಿ ಬಿ ಟಿ ಕಂಪ್ನಿಗೂ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀವಿ ನಾವು. ಇವತ್ತು ರಾಜ್ಯದಂತ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಅನ್ನೋ ಒಂದು ಹೋರಾಟ ಹಮ್ಮಿಕೊಂಡಿದೀವಿ ನಾವು. ಇದಕ್ಕೋಸ್ಕರ ಎಲ್ಲ ಕಂಪ್ನಿಯವರು ನಾವು ಧಿಕ್ಕಾರಕ್ಕೆ ಹೋಗಿ ಐ ಟಿ ಬಿ ಟಿ ಕಂಪ್ನಿ ನಮಗೆ ತುಂಬಾನೇ ಒಂದು ಸಂಘಟನೆಗೆ ಒಂದು ಮನವಿ ನೀಡಿದ್ರು, ಮನವಿಗೆ ಬರಲಿಲ್ಲ ಅವರು. ಮತ್ತೆ ಯಾವುದಕ್ಕೂ ಬರ್ದಂಗೆ ಒಂದು ತೊಂದರೆ ಉಂಟು ಮಾಡಿದ್ದಾರೆ ಅವರು. ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಇವತ್ತು ನಾವು ಹೊಸ ವರ್ಷಕ್ಕೆ ಆಗಮಿಸಿದಂತ ಸನ್ನಿ ಲಿಯೋನ್ಗೆ ಅವರು ಬರ್ಕೂಡ್ದು. ಡಿಸೆಂಬರ್ 31 ಮಧ್ಯಾಹ್ನ 12 ಗಂಟೆಗೆ ಅವ್ರು ಬರ್ತಾ ಇದಾರೆ, ಯಾವುದೇ ಕಾರಣಕ್ಕೂ ಅವ್ರು ಬರ್ಕೂಡ್ದು. ಕರ್ವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ನಂತರ ಎಸ್ಪಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಗುಂಡಿಯೊಂದು ಬಲಿಗಾಗಿ ಬಾಯಿ ತೆರೆದುಕೊಂಡಿದೆ. ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೂ ನೋಡುತ್ತಿಲ್ಲ. ಅಧಿಕಾರಿಗಳು ಮುಖಂಡರ ನಿರ್ಲಕ್ಷ್ಯಕ್ಕೆ ಮುಗ್ಧರು ಬಾಲಿಯಾಗುವ ಎಷ್ಟೋ ಘಟನೆ ನಮ್ಮ ಕಣ್ಣ ಮುಂದೆ ಇವೆ. ರಸ್ತೆಯಲ್ಲಿ ಗುಂಡಿ ತೆರೆದ ಬಾವಿಗಳಿಗೆ ಅದೆಷ್ಟೋ ಜೀವಗಳು ಬಲಿಯಾಗಿವೆ. ಹೀಗೆ ಬಲಿಗೆ ಬಾಯಿ ತೆರೆದು ನಿಂತಿದೆ ಇಲ್ಲೊಂದು ಹೊಂಡ. ದೇವನಹಳ್ಳಿ ತಾಲೂಕಿನ ವಿಜಯಪುರದ 20 ಮತ್ತು 21ನೇ ವಾರ್ಡ್ಗೆ ಸೇರಿರುವ ಭಾಗದಲ್ಲಿ ಸಂಪ್ ಮಾಡಲು ಹಳ್ಳ ತೋಡಲಾಗಿತ್ತು. ಈ ಭಾಗದ ಇಂದಿರಾನಗರದ ಕುವೆಂಪು ಕಾಲೋನಿಯಲ್ಲಿ 30 ಮನೆಗಳಿವೆ.
ಈ ಮನೆಗಳ ಮುಂದೆಯೇ ಹಳ್ಳ ತೆಗೆದು 3 ತಿಂಗಳಾಗಿದೆ. ಆದರೆ ಇದರ ಅವ್ಯವಸ್ಥೆ ನೋಡಿ ಕಸ ಮಳೆ ನೀರು ತುಂಬಿ ಕೊಳಚೆ ಗುಂಡಿಯಾಗಿದೆ. ಕಾಲೋನಿಯ ಮಕ್ಕಳು ಇದೇ ಹಳ್ಳದ ಬಳಿ ಆಟ ಆಡ್ತಾರೆ. ಈ ಅಪಾಯಕಾರಿ ಹಳ್ಳ ಯಾವಾಗ ಯಾರನ್ನ ಬಲಿ ಪಡೆಯುತ್ತೋ ಎಂಬ ಆತಂಕ ಶುರುವಾಗಿದೆ. ಇಲ್ಲಿನ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಮತ್ತು ವಾರ್ಡ್ ಸದಸ್ಯರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಮಕ್ಕಳು ಗುಂಡಿಗೆ ಬಿದ್ರೆ ಏನು ಗತಿ ಎಂದು ನಾಗರಿಕರು ಪ್ರಶ್ನಿಸುತ್ತಾರೆ. ಹಳ್ಳ ಆಗ್ತಾರಲ್ಲ ಮುನ್ಸಿಪಾಲ್ಟಿ ಅವರು ಬಂದು ಇದು ಸಭೆಯಲ್ಲಿ ಯಾರೋ ಕಿವಿ ಕಾಕೊಂತ ಇಲ್ಲ. ಆಮೇಲೆ ಹಿಂಗೆ 12-13 ಹಿಂಗೆ ಆಗ್ತವ್ರೆ, 12-13 ಆಗ್ತವ್ರೆ. ಇದು ಸಭೆಯಲ್ಲಿ ಯಾರೂ ತಗೊಂತ ಇಲ್ಲ. ಎಲ್ಲ ನಮ್ಮ ಮನೆ ಹತ್ರ ಚಿಕ್ಕ ಚಿಕ್ಕ ಮಕ್ಕಳೇ ಇರೋದು. ಇಲ್ಲಿ ಸುಂಪ್ ಮಾಡ್ಬೇಕಂತ ಮಾಡ್ಕೊಂಡಿದ್ರು. ಅದು ಸುಂಪ ಮತ್ತೆ ಒಂದು ಐತೆ, ಈ ಮಿಸ್ಟೇಕ್ ಆಗೋಗಿ ಇವರು ಮುನ್ಸಿಪಾಲ್ಟಿ ಅವರು ಅಗ್ದು ಬಿಟ್ಬಿಟ್ಟವ್ರೆ. ಇದ್ರ ಮಕ್ಕಳು ಏನನ್ನ ಹೆಚ್ಚು ಕಮ್ಮಿ ಆಗಿ ಇಲ್ಲಿ ಅಗಿದು ಜಾಸ್ತಿ ದಿನವಾಗಿದ್ದು ನಮಗೆ ಆಟವಾಡಲು ತೊಂದರೆಯಾಗಿದೆ. ಇಲ್ಲಿ ನೀರು ನಿಂತು ಸೊಳ್ಳೆಗಳು ಜಾಸ್ತಿಯಾಗಿವೆ, ಇದರಿಂದ ರೋಗ ಬರುತ್ತವೆ. ಕೂಡಲೇ ಈ ಗುಂಡಿ ಮುಚ್ಚಬೇಕು ಎಂಬುದು ಮಕ್ಕಳ ಮಾತು. ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತು ಹಳ್ಳ ಮುಚ್ಚುವ ಕಾರ್ಯ ಮಾಡಲಿ. ಗೊಲ್ಲರ ಹಟ್ಟಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಹಟ್ಟಿಗಳನ್ನು ಕಂದಾಯ ಗ್ರಾಮಗಳಾಗಿ ಮಾಡಬೇಕು ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಹಿಂದೂಗಳಿಂದ ಸಮುದಾಯಗಳು ಜೀವನ ಮಾಡುತ್ತಿರುವಂತಹ ಗ್ರಾಮಗಳು ಕಂದಾಯ ಗ್ರಾಮಗಳನ್ನು ಮಾಡುವುದರಿಂದ ಅವರ ಜೀವನಕ್ಕೆ ಭದ್ರತೆ ಸಿಗುತ್ತದೆ. ಸರ್ಕಾರವೂ ಸಹ ಅದನ್ನು ಮಾಡುತ್ತಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಗ್ರಾಮ ಹಾಗೂ ಹೆಸರಹಳ್ಳಿ ಗ್ರಾಮದಲ್ಲಿ ಮೈಸೂರು ಶಿರಾ ರಸ್ತೆಯ ಹೆಸರಹಳ್ಳಿ ಬಳಿ 720 ಮೀಟರ್ ರಸ್ತೆ ಹಾಗೂ ನಿಟ್ಟೂರಿನ ಹಲವು ಭಾಗದ ಸಿಸಿ ರಸ್ತೆ ಹಾಗೂ ಹೇಮಾವತಿ ನಾಲೆಯ ಮೇಲೆ ಕಾಂಕ್ರೀಟ್ ಯೋಜನೆಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಹೆಸರಹಳ್ಳಿ ರಸ್ತೆ ಕಾಮಗಾರಿಗೆ 60 ಲಕ್ಷ, ದಲಿತ ಕಾಲೋನಿಗೆ 20 ಲಕ್ಷ, ನಿಟ್ಟೂರು ಎಸ್ಟಿ ಕಾಲೋನಿಗೆ 25 ಲಕ್ಷ, ಎಸ್ಸಿ ಕಾಲೋನಿಗೆ 20 ಲಕ್ಷ ಹಣದಲ್ಲಿ ಯೋಜನೆ ರೂಪಿಸಲಾಗಿದೆ. ನಿಟ್ಟೂರು ಹಾಗೂ ಹೇಮಾವತಿ ನಾಲೆಯ ಮೇಲ್ಭಾಗದಲ್ಲಿ ಸಾಕಷ್ಟು ಅಲ್ಲಿನ ಜನರಿಗೆ ಸಮಸ್ಯೆಯಾಗುತ್ತಿತ್ತು. ಅದರ ನಿರ್ವಹಣೆಗೆ ಚಾನೆಲ್ ಮೇಲೆ ಕಾಂಕ್ರೀಟ್ ಮಾಡುವ ಯೋಜನೆಗೆ 86 ಲಕ್ಷದಲ್ಲಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ರು. ಎಲ್ಲಾ ಕೆಲಸಗಳು ಗುಣಮಟ್ಟದಿಂದ ಕೂಡಿರಬೇಕು. ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ. ಅಧಿಕಾರಿಗಳು ಮುಂದೆ ನಿಂತು ಕೆಲಸ ಮಾಡಿಸಬೇಕು. ಗೊಲ್ಲರಹಟ್ಟಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಯಾರದ್ದೋ ಹೆಸರಿನಲ್ಲಿರುವ ಸ್ಥಳಗಳಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಭಯದ ವಾತಾವರಣವಿದ್ದು ಅವರನ್ನು ಒಕ್ಕಲೆಬ್ಬಿಸುವಂತಹ ಕೆಲಸವನ್ನ ಮಾಡುತ್ತಿರುವುದು ಕಂಡುಬಂದಿದ್ದು, ಇಂತಹ ಸಮಸ್ಯೆಗಳನ್ನು ಗುರುತಿಸಿ ಅವರ ಹೆಸರಿಗೆ ಕಂದಾಯ ಗ್ರಾಮಗಳನ್ನು ಮಾಡಿಕೊಡುವುದರಿಂದ ಸಮಸ್ಯೆ ಬಗೆಹರಿಯುತ್ತದೆ ಎಂದರು. ತಾಲೂಕಿಗೆ ಇನ್ನೂ 36 ಅಂಗನವಾಡಿ ಕಟ್ಟಡಗಳ ಅವಶ್ಯಕತೆ ಇದೆ. ಅದರಲ್ಲಿ ಸರ್ಕಾರದಿಂದ ಈಗಾಗಲೇ 13 ಕಟ್ಟಡಗಳಿಗೆ ಅನುಮತಿ ಸಿಕ್ಕಿದ್ದು, ಇನ್ನು ಬಿಕ್ಕಂತಹ ಅಂಗನವಾಡಿಗಳಿಗೆ ಸೂಕ್ತ ನಿವೇಶನ ಸಿಕ್ಕ ಕೂಡಲೇ ಅವುಗಳಿಗೂ ಸಹ ಕಟ್ಟಡ ನಿರ್ಮಾಣ ಮಾಡಲಾಗುತ್ತದೆ. ಮತ್ತು ತಾಲೂಕಿನ ಎಲ್ಲಾ ಭಾಗದಲ್ಲಿಯೂ ಸಹ ದಲಿತ ಕಾಲೋನಿಗಳಿಗೆ ಸಿಸಿ ರಸ್ತೆ ಕಾಮಗಾರಿಗಳನ್ನು ಮಾಡಿಕೊಡಲಾಗುತ್ತದೆ. ಗ್ರಾಮಗಳಲ್ಲಿಯೂ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದ್ದು, ಯಾವುದೇ ಗ್ರಾಮದಲ್ಲಿ ರಸ್ತೆ ಸಮಸ್ಯೆಗಳಿದ್ರೂ ಕೂಡಲೇ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಇವತ್ತು ಗೊಲ್ರಟ್ಟಿಗಳಿರ್ಬೋದು, ಈ ಉಪ್ಪಾರಟ್ಟಿಗಳಿರ್ಬೋದು, ಕೆಲವು ಹಟ್ಟಿಗಳು ಏನಾಗಿದ್ದಾವೆ ಅಂದರೆ ಯಾರದೋ ಅವ್ರ ಪೂರ್ವಿಕರ ಕಾಲದಿಂದಲೂ ಕೂಡ ಯಾವುದೋ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಇರ್ತಕ್ಕಂಥವಲ್ಲ, ಅವು ಪೂರ್ಣ ಗ್ರಾಮದ ಸರ್ವೆ ನಂಬರಲ್ಲಿ ಅವ್ರ ಮನೆ ಕಟ್ಕೊಂಡಿರ್ತಕ್ಕಂಥದ್ದು. ಈಗ ಒಕ್ಕಲೆಬ್ಬಿಸ್ತಕ್ಕಂಥದ್ದನ್ನ ಆ ವ್ಯಕ್ತಿಗಳು ಮಾಡ್ತಾವ್ರೆ. ಅದಕ್ಕೆ ಎಲ್ಲೆಲ್ಲಿ ಜನಸಂಖ್ಯೆ ವಾಸ ಇರ್ತಕ್ಕಂಥವ್ರು ಜನರು ಮನೆ ಕಟ್ಕೊಂಡು ವಾಸ ಆದರೆ ಅವೆಲ್ಲವನ್ನು ಕಂದಾಯ ಕ್ರಮ ಮಾಡಿ ಇರ್ತಕ್ಕಂಥ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಿದ್ದೀನಿ. ಸರ್ಕಾರನೂ ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಒಪ್ಕೊಂಡಿದೆ, ಅದು ತೀರ್ಮಾನವೂ ಕೂಡ ಮಾಡಿದೆ. ಎಲ್ಲ ಕಡೆಗೂ ಕೂಡ ಕಂದಾಯ ಕ್ರಮಗಳನ್ನಾಗಿ ಘೋಷಣೆ ಮಾಡ್ತಕ್ಕಂಥದ್ದು ಕೂಡ ಸರ್ಕಾರ ಮಾಡಿದೆ. ನಮ್ಗೆ ಇದು ಹೆಂಗೆ ಅನುಭವ ಬಂತಂದ್ರೆ, ನೀವು ಗೊಲ್ರಟ್ಟಿ ಲೆಕ್ಕನಹಳ್ಳಿ ಗೊಲ್ರಟ್ಟಿ ಚಿಕ್ಕಿರಯ್ಯನ ಅವರು ಒಬ್ಬ ಹೆಸರಲ್ಲಿದೆ. ನಾನು ಕಳೆದ ಬಾರಿ ಸುಮಾರು ಅದಕ್ಕೆ 35 ಮನೆಗಳನ್ನ ಹಾಕಿದೆ. 35 ಮನೆಗಳನ್ನೂ ಕೂಡ ಕಟ್ಟಲಿಕ್ಕೆ ನಾವು ಖಾತೆಪಾಡಿ ಮಾಡಲಿಕ್ಕೆ ಅವರಿಗೆ ರೆಕಾರ್ಡ್ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ.
ಆಗ ಪಕ್ಕದಲ್ಲಿರ್ತಕ್ಕಂಥ ಗೋಮಾಳದಲ್ಲಿ ಅವರಿಗೆ ಸೈಟ್ ಕೊಟ್ಟು ನಾವು ಮನೆಗಳನ್ನು ಕಟ್ಟಿಸ್ಕೊಟ್ಟು ಅದು ನಮ್ಮ ಅನುಭವದಲ್ಲಿ ಇದ್ರಿಂದ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅಂಥ ಯಾವ್ಯಾವ ಗ್ರಾಮಗಳಿವೆ ಅವೆಲ್ಲವೂ ಕೂಡ ಕಂದಾಯ ಕ್ರಮಗಳಾಗಿ ಘೋಷಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ಎಲ್ಲರೂ ಕೂಡ ಮಾಡಿದೆ ಸರ್ಕಾರ ಅದು ಘೋಷಣೆಯನ್ನು ಕೂಡ ಮಾಡಿದೆ. ಜಿಲ್ಲಾ ಪಂಚಾಯಿತಿ ಸದಸ್ಯೆ ನಾಭಿಬಾಬು, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ಮಮತಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಎಪಿಎಂಸಿ ಸದಸ್ಯ ವೀರಭದ್ರಪ್ಪ, ಹಾರನಹಳ್ಳಿ ಪ್ರಭಣ್ಣ, ಮುಖಂಡರಾದ ನರಸಿಂಹಯ್ಯ, ಸಿದ್ದರಾಜು ರಮೇಶ್, ಸಿದ್ದಲಿಂಗಯ್ಯ, ವಿಜಯಣ್ಣ ಇನ್ನಿತರರು ಹಾಜರಿದ್ದರು. ಈ ತಿಂಗಳ 30ರಂದು ದೇವನಹಳ್ಳಿಗೆ ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ನೇತೃತ್ವದಲ್ಲಿ ಕಾರ್ಯಕರ್ತರ ಸಮಾವೇಶ ಏರ್ಪಡಿಸಲಾಗಿದೆ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಮುಖಂಡರ ಪೂರ್ವಭಾವಿ ಸಭೆ ನಡೆಯಿತು. ಇದೇ ತಿಂಗಳ 30ರಂದು ತಾಲೂಕಿಗೆ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್, ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಸಂಸದ ವೀರಪ್ಪ ಮೊಯ್ಲಿ ಅವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರುವ ಉದ್ದೇಶದಿಂದ ಪೂರ್ವಭಾವಿ ಸಭೆ ನಡೆಸಿ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವೆಂಕಟಸ್ವಾಮಿ ಮಾತನಾಡಿ, ರಾಜ್ಯ ಉಸ್ತುವಾರಿಗಳಾದ ವೇಣುಗೋಪಾಲ್ರವರು, ಪ್ರಚಾರ ಸಮಿತಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು, ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಆಗಮಿಸಲಿದ್ದು 30ರಂದು ನಡೆಯುವ ಕಾಂಗ್ರೆಸ್ ಸಮಾವೇಶದಲ್ಲಿ ಹೆಚ್ಚಿನ ಕಾರ್ಯಕರ್ತರು ಭಾಗವಹಿಸಿ ಬರುವ 2018 ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವ ನಿಟ್ಟನಲ್ಲಿ ಕಾರ್ಯಕರ್ತರು ಲಕ್ಷಾಂತರ ಮಂದಿ ಹಾಜರಿರಬೇಕು, ಆದ್ದರಿಂದ ಮುಖಂಡರ ಸಭೆ ನಡೆಸುವುದಾಗಿ ತಿಳಿಸಿದರು. ಪೂರ್ವಭಾವಿ ಸಭೆ ಮಾಡಿರೋ ಉದ್ದೇಶ ಏನಪ್ಪ ಅಂದ್ರೆ 30ನೇ ತಾರೀಕು ಈ ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ಜಿ ಪರಮೇಶ್ವರ್ ಜಿಯವರು ಮತ್ತೆ ರಾಜ್ಯದ ಉಸ್ತುವಾರಿಗಳಾದಂಥ ವೇಣುಗೋಪಾಲ್ ಜಿಯವರು, ಅದೇ ರೀತಿ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ಮತ್ತೆ ಖರ್ಗೆ ಸಾಹೇಬರು, ಮತ್ತೆ ಕೆ ಎಚ್ ಮುನೇಬ್ ಸಾಹೇಬರು, ಮತ್ತೆ ರಾಮಲಿಂಗಾರೆಡ್ಡಿ ಸಾಹೇಬರು, ಮತ್ತೆ ವೀರಪ್ಪ ಮೊಯ್ಲಿಯವರು, ಮತ್ತೆ ಕೃಷ್ಣ ಬೈರೇಗೌಡರು, ರೋಷನ್ ಬೇಗವರು, ಮತ್ತೆ ಎಲ್ಲ ಮುಖಂಡರು, ರಾಜ್ಯದ ನಾಯಕರು ನಮ್ಮ ತಾಲೂಕಿಗೆ ಕಾರ್ಯಕರ್ತರ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಒಂದು ಪೂರ್ವಭಾವಿ ಸಭೆ ಮಾಡಿ ಸುಮಾರು ಕಾಂಗ್ರೆಸ್ ಪಕ್ಷನ ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ತರಬೇಕಂದ್ರೆ, ಮತ್ತೆ ಈ ತಾಲೂಕಲ್ಲಿ ಅಧಿಕಾರಕ್ಕೆ ತರಬೇಕಂದ್ರೆ ನಮ್ಮ ಕಾರ್ಯಕರ್ತರನ್ನ, ನಮ್ಮ ಊರಲ್ಲಿರುವಂಥ ಪಕ್ಷದ ಕಾರ್ಯಕರ್ತರನ್ನ, ಮುಖಂಡರನ್ನ ಆ ವೇದಿಕೆಗೆ ತಂದು 5 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಸಾಧನೆಗಳನ್ನ ಅವರು ವೇದಿಕೆಯಲ್ಲಿರುವಂಥ ಮುಖಂಡರು ಅವರಿಗೆ ಗಮನಕ್ಕೆ ತಂದು ಆ ಹಳ್ಳಿಯಲ್ಲಿ ಹೋಗಿ ನಮ್ಮ ಪಕ್ಷದ 5 ವರ್ಷದಲ್ಲಿ ಮಾಡಿದಂಥ ಸಾಧನೆಗಳನ್ನು ಮನೆ ಮನೆಗೆ ಹೋಗಿ ತಿಳಿಸಿ ಕಾಂಗ್ರೆಸ್ ಪಕ್ಷನ ಈ ತಾಲೂಕಲ್ಲಿ ಮತ್ತು ಈ ರಾಜ್ಯದಲ್ಲಿ ತರುವಂಥ ಕೆಲಸ ಆಗಬೇಕು ಅಂತ ಈ ನಿಟ್ಟಿನಲ್ಲಿ ಕರೆದಿರೋದು. ಅದರಲ್ಲೂ ಬಹಳ ವಿಶೇಷವಾಗಿ ಇವತ್ತೇನಪ್ಪ ಅಂದರೆ ನಮ್ಮ ತಾಲೂಕಿಂದ ರಾಜ್ಯ ಮಟ್ಟಕ್ಕೆ 5 ಜನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿರೋದು, ಅದೇ ರೀತಿ ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ ಸುಮಾರು 25 ಜನ ಪದಾಧಿಕಾರಿಗಳನ್ನ ನೇಮಕ ಮಾಡಿರೋದು. ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡ ಕಾಂತ ಜಯರಾಮ್ ಮಾತನಾಡಿ, ಕಾಂಗ್ರೆಸ್ ತತ್ವ ಸಿದ್ದಾಂತವನ್ನು ಒಪ್ಪಿ ಪಕ್ಷದ ಮುಖಂಡರಾದ ರಂಗಪ್ಪ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರಿದ್ದು, ಮುಂದೆ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಸಂಘಟನೆ ಮೂಲಕ ಬಲಪಡಿಸಿ ಮಹಿಳೆಯರನ್ನು ಹೆಚ್ಚಾಗಿ ಸಂಘಟಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಜಯಶೀಲರನ್ನಾಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಸಮಣ್ಣವರು ಮುಖಂಡ ಕಮಿಟಿಯಿಂದ ಚನ್ನಪ್ಪನವರು, ನಮ್ಮ ರಂಗಪ್ಪಣ್ಣವರು, ಮುನರಾಜಣ್ಣು, ಮುನೇಗೌಡರು, ಇವರೆಲ್ಲರಿಂದ ನಾನು ಎಪಿಎಂಸಿಗೆ ದಳಕ ಇದು ಮಾಡಿ ಮಾಡ್ತಾ ಇದ್ದೆ. ನಂಗೆ ಕಾಂಗ್ರೆಸ್ಸೇ ಮುಖ್ಯ, ನಂಗೆ ಮೊದಲಿಂದಲೂ ಕಾಂಗ್ರೆಸ್ಸೇ ಇಷ್ಟ ಅಂತೇಳಿ ನಾನು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದೀನಿ. ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ನಾನು ಇದು ಮಾಡ್ತಾ ಇದ್ದೆ. ಇನ್ಮೇಲೆ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡೋದು, ನಾವು ಪ್ರತಿ ಕೆಲಸ ಮಾಡ್ತೀವಿ. ಕಾಂತ ಜಯರಾಮ್ ಅಂತ. ಸಭೆಯಲ್ಲಿ ನೂತನವಾಗಿ ಅಧಿಕಾರ ವಹಿಸಿಕೊಂಡ ಕಾಂಗ್ರೆಸ್ ನಾಯಕರುಗಳಿಗೆ ಅಭಿನಂದಿಸಲಾಯಿತು. ಈ ವೇಳೆ ದೇವನಹಳ್ಳಿ ಬ್ಲಾಕ್ ಅಧ್ಯಕ್ಷ ಮಾರುತಿ, ವಿಜಯಪುರ ಬ್ಲಾಕ್ ಅಧ್ಯಕ್ಷ ರಾಮಚಂದ್ರಪ್ಪ, ತೂಬಾಕೆರೆ ಬ್ಲಾಕ್ ಅಧ್ಯಕ್ಷ ರಂಗಪ್ಪ ಮತ್ತಿತರ ಮುಖಂಡರು ಹಾಜರಿದ್ದರು. ಬ್ಯಾಂಕ್ಗಳು, ಫೈನಾನ್ಸ್ಗಳು ಸಾಲ ಮರುಪಾವತಿಗೆ ರೈತರ ಮೇಲೆ ಒತ್ತಡ ಹಾಕುವುದು ನಿಲ್ಲಬೇಕು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಒತ್ತಾಯಿಸಿದರು. ಬ್ಯಾಂಕ್ಗಳು ಹಾಗೂ ಮೈಕ್ರೋ ಫೈನಾನ್ಸ್ಗಳು ರೈತರ ಮನೆ ಬಾಗಿಲಿಗೆ ತೆರಳಿ ನೀಡಿರುವ ಸಾಲವನ್ನು ಮರುಪಾವತಿ ಮಾಡುವಂತೆ ಒತ್ತಾಯ ಮಾಡುತ್ತಿರುವ ಪರಿಣಾಮ ರೈತರು ಆತ್ಮಹತ್ಯೆಯತ್ತ ಮುಖ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು ಕಿಡಿಕಾರಿದರು. ಗುಬ್ಬಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಸಾಲವನ್ನು ಮೈಕ್ರೋ ಫೈನಾನ್ಸ್ಗಳು ಗ್ರಾಮಗಳಿಗೆ ತೆರಳಿ ಮಹಿಳಾ ಸಂಘಗಳನ್ನು ಮಾಡುವ ಮೂಲಕ ಅವರಿಗೆ ಸಾಲವನ್ನು ನೀಡಿ ವಾರ ತಿಂಗಳಿಗೆ ಹೋಗಿ ಒತ್ತಾಯವಾಗಿ ಹಣವನ್ನು ಹಿಂಪಡೆಯುವ ಮೂಲಕ ಅವರಿಗೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದು, ರಾಷ್ಟೀಕೃತ ಬ್ಯಾಂಕುಗಳ ಬಡ್ಡಿಗಿಂತ ಇವರ ಬಡ್ಡಿ ಹವಣೆ ಅಧಿಕವಾಗಿ ಕಂಡುಬರುತ್ತಿದೆ. ಸಾಲ ನೀಡುವಾಗ ಕಡಿಮೆ ಬಡ್ಡಿ ಎಂದು ತಿಳಿಸುವ ಇವರು, ನಂತರ ಕಟ್ಟುವಾಗ ಸಾಕಷ್ಟು ಹಿಂಸೆ ನೀಡುತ್ತಿರುವುದು ಗಮನಕ್ಕೆ ಬಂದಿದೆ. ಇನ್ನು ಬ್ಯಾಂಕುಗಳು ರೈತರಿಗೆ ನೋಟಿಸ್ ನೀಡುತ್ತಿರುವುದನ್ನು ರೈತ ಸಂಘ ವಿರೋಧಿಸುತ್ತದೆ ಎಂದರು.
ತಾಲೂಕು ಕಚೇರಿಯಲ್ಲಿ ಬಗರ್ ಹುಕುಂ ಸಾಗುವಳಿ ಚೀಟಿ ವಿತರಣೆ ಮಾಡಬೇಕು, ಆದರೆ ರೈತರಿಗೆ ಹಣ ವಸೂಲಿ ಮಾಡುತ್ತಿರುವುದು ಕಂಡುಬರುತ್ತದೆ. ಹಣ ನೀಡದೆ ಹೋದಲ್ಲಿ ಅರ್ಜಿಗಳನ್ನು ಮೂಲೆಗೆ ಬಿಸಾಕುತ್ತಿರುವುದು ಗಮನಕ್ಕೆ ಬಂದಿದೆ. ಬಿಪಿಎಲ್ ಕಾರ್ಡ್ಗಳನ್ನು ರೈತರಿಗೆ ಸರಿಯಾಗಿ ನೀಡದೆ ತಾಲೂಕು ಕಚೇರಿಗಳಿಗೆ ಅಲಸುವಂತಹ ಪ್ರವೃತ್ತಿಯನ್ನ ಅಧಿಕಾರಿಗಳು ಮಾಡುತ್ತಿದ್ದು ಇದೆಲ್ಲವನ್ನ ಸಂಘವು ವಿರೋಧಿಸುತ್ತದೆ. ರೈತರು ತಮ್ಮ ಜಮೀನುಗಳನ್ನು ಆಳತೆಗೆ ನೀಡಿದರೆ ಯಾವುದೇ ಕೆಲಸವನ್ನ ಅಧಿಕಾರಿಗಳು ಮಾಡುತ್ತಿಲ್ಲ. ರೈತರಿಗೆ ಜೀವನಾಡಿಯಾಗಿರುವುದೇ ಹೈನುಗಾರಿಕೆ, ಆದರೆ ಕೆಎಂಎಫ್ ರೈತರಿಗೆ ನೀಡುವಂತಹ ದರದಲ್ಲಿ 1 ರೂಪಾಯಿ ಹಣ ಕಡಿಮೆ ಮಾಡಲು ಹೊರಟಿರುವುದು ಒಳ್ಳೆಯದಲ್ಲ. ಬೇಸಿಗೆಯಲ್ಲಿ ಹಾಲಿನ ಉತ್ಪಾದನೆ ಕಡಿಮೆಯಾಗಿ ಬೆಲೆ ಅಧಿಕವಾಗಬೇಕು, ಆದರೆ ಇವರು ಕಡಿಮೆ ಮಾಡುತ್ತಿರುವುದನ್ನ ನಾವು ವಿರೋಧಿಸುತ್ತೇವೆ. ರೈತರಿಗೆ ನೀಡಬೇಕಾದ ಸುಮಾರು 18.5 ಕೋಟಿ ಹಣವನ್ನ ಸರ್ಕಾರ ಇನ್ನೂ ಉಳಿಸಿಕೊಂಡಿದೆ. ಆ ಹಣವನ್ನ ಬೇಗನೆ ಬಿಡುಗಡೆ ಮಾಡಿ ರೈತರಿಗೆ ನೀಡುವಂತಹ ಪ್ರೋತ್ಸಾಹದ ಹಣವನ್ನ ನೀಡಬೇಕು. ಗಣಿಗಾರಿಕೆ ಮಾಡುತ್ತಿರುವ ಭಾಗದಲ್ಲಿ ಸಾಕಷ್ಟು ಪರಿಸರ ಹಾಳಾಗಿದ್ದು ಅದನ್ನ ಅಭಿವೃದ್ಧಿ ಮಾಡಬೇಕು ಎಂದು ನ್ಯಾಯಾಲಯ ತಿಳಿಸಿದ್ರು. ಸರ್ಕಾರ ಅಭಿವೃದ್ಧಿ ಮಾಡುತ್ತಿಲ್ಲ, ಅಲ್ಲಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ರೈತರಿಗೆ ಬೆಳೆ ವಿಮೆ 57 ಕೋಟಿ ಹಣ ನೀಡಬೇಕು, ಆದರೆ ಇದುವರೆಗೂ ನೀಡದ ಸರ್ಕಾರ ಬಹುರಾಷ್ಟೀಯ ಕಂಪನಿಗಳಿಗೆ ಸಾಲ ನೀಡುತ್ತಿದೆ, ಆದರೆ ರೈತರಿಗೆ ನೀಡುತ್ತಿಲ್ಲ. ಇದನ್ನ ರೈತ ಸಂಘ ವಿರೋಧಿಸುತ್ತದೆ. ರೈತರ ಪರವಾಗಿ ಸರ್ಕಾರಗಳು ಕೆಲಸ ಮಾಡಬೇಕು, ಆದರೆ ಇವರು ಉದ್ಯಮಿಗಳ ಪರವಾಗಿ ಕೆಲಸ ಮಾಡುತ್ತಿದೆ. ಇಂತಹ ಹಲವು ಸಮಸ್ಯೆಗಳನ್ನು ಇಟ್ಟುಕೊಂಡು ರೈತರಿಗೆ ಒಳ್ಳೆಯದಾಗಬೇಕು ಎಂಬ ನಿಟ್ಟಿನಲ್ಲಿ ತಾಲೂಕು ಕಚೇರಿ ಮುಂದೆ ಜನವರಿ 8ರಂದು ಬೃಹತ್ ಮಟ್ಟದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡುತ್ತಿದ್ದು ತಾಲೂಕಿನ ರೈತಾಪಿ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ತಿಳಿಸಿದರು. ಎಲ್ಲ ರೈತರಿಗೆ ಕೂಡಲೇ ತುರ್ತಾಗಿ ಸಾಗುವಳಿ ಚೀಟಿಯನ್ನು ವಿತರಿಸಬೇಕು. ಆ ಸಂಬಂಧಪಟ್ಟಾಗಿ ನಮಗೆ ಬಹಳಷ್ಟು ದೂರುಗಳಿವೆ. ರೈತರಿಂದ ಹಣ ವಸೂಲಿ ಮಾಡಿ ಅಂಥವ್ರಿಗೆ ಮಾತ್ರ ಏನು ಸಾಗುವಳಿ ಚೀಟಿಯನ್ನು ಕೊಡ್ತಾ ಇದ್ದಾರೆ, ಉಳಿದವೆಲ್ಲ ಮೂಲಿಗೆ ಬಿದ್ದಿದೆ ಅಂತಕ್ಕಂಥದ್ದು ಇದೆ. ಹಾಗಾಗಿ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲರಿಗೂ ಸಾಗುವಳಿ ಚೀಟಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯ ಇದೆ. ಬಿ ಪಿ ಎಲ್ ಕಾರ್ಡ್ ಸಮೀಕ್ಷೆ ಮಾಡಿ ವರ್ಷಗಳು ಕಳೆದೇ ಹೋದರೂ ಬಿ ಪಿ ಎಲ್ ಕಾರ್ಡ್ಗಳನ್ನ ಕೊಟ್ಟಿಲ್ಲ. ಅಳತೆಗೆ ಅರ್ಜಿ ಹಾಕಿ ಬಹಳಷ್ಟು ದಿನಗಳು ಕಳೆದರೂ ಅಳತೆ ಮಾಡ್ತಕ್ಕಂಥ ವಿಚಾರದಲ್ಲಿ ಭಾಳ ತಡ ಮಾಡ್ತಾ ಇದ್ದಾರೆ. ಸಕಾಲದಲ್ಲಿ ಸಂಬಂಧಪಟ್ಟಂಥ ದಾಖಲೆಗಳನ್ನ ಕೇಳಿದರೆ ಅಲ್ಲಿ ದುಡ್ಡನ್ನ ಕೇಳ್ತಾರೆ, ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಹಾಗೆ ನಮ್ಮ ಎಂ ಎಚ್ ಪಟ್ಟಣದ ಒಬ್ಬರು ನಾಗರಾಜ್ ಅಂತಕ್ಕಂಥವ್ರು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ, ನನ್ನ ತೋಟಕ್ಕೆ ಇರ್ತಕ್ಕಂಥ ಸರ್ಕಾರಿ ಖರಾಬನ್ನು ಬಿಡಿಸ್ಕೊಡಿ ಅಂತ. ಸುಮಾರು 2-3 ಸಾರಿ ಆ ಸಂಬಂಧಪಟ್ಟ ಆ ಜಾಗಕ್ಕೆ ಹೋಗಿ ಅವರು ತಹಸೀಲ್ದಾರರು ಮತ್ತು ಸರ್ವೆಯವರು ಪೊಲೀಸ್ ಸಿಬ್ಬಂದಿಯವರು ಎಲ್ಲರೂ ಹೋಗಿದ್ರು ಆ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ರಾಜಕೀಯ ಹಿನ್ನೆಲೆ ಇದೆ ಅಂತಕ್ಕಂಥದ್ದು ಕಂಡುಬರ್ತಾ ಇದೆ. ಹಂಗಾಗಿ ಕೂಡಲೇ ಅಂಥದನ್ನು ಬಿಡಿಸ್ಕೊಡ್ಬೇಕು. ಆಗಲವಾಡಿ, ಚೇಳೂರು, ಹೊಸ್ಕೆರೆ, ಬಿಕ್ಕೆಗುಡ್ಡಕ್ಕೆ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನ ಆಗಿ ಸರ್ಕಾರ ದುಡ್ಡು ಕೊಟ್ಟರು ಇಲ್ಲಿವರೆಗೂ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಲೋಕೇಶ್, ಜಗದೀಶ್, ಬಸವರಾಜು, ನಂಜಪ್ಪ, ಹುಚ್ಚೇಗೌಡ, ಸಿದ್ದರಾಮಣ್ಣ ಇನ್ನಿತರರು ಹಾಜರಿದ್ದರು. ತುಮಕೂರಿನ ಕೆಪಿಟಿಸಿಎಲ್ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಜಗದೀಶ್ ನಾಮಪತ್ರ ಸಲ್ಲಿಸಿದರು. ತುಮಕೂರಿನ ಕೆಪಿಟಿಸಿಎಲ್ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಯುವ ಮುಖಂಡ ಜಗದೀಶ್ ನಾಮಪತ್ರ ಸಲ್ಲಿಸಿದರು. ಕೆಇಬಿ ಕ್ವಾರ್ಟರ್ಸ್ ಆವರಣದಲ್ಲಿನ ಶಕ್ತಿ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ನಂತರ ಅಪಾರ ಬೆಂಬಲಿಗರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಬಿಸಿ ಚನ್ನಬಸಪ್ಪ ಎಂಬುವವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇದೇ 24ರಂದು ಚುನಾವಣೆ ನಡೆಯಲಿದ್ದು ಅಭ್ಯರ್ಥಿಯಾಗಿ ಜಗದೀಶ್ ಕಣಕ್ಕೆ ಇಳಿದಿದ್ದಾರೆ. ಈ ಬಾರಿ ಯುವಕರನ್ನ ಕಣಕ್ಕೆ ಇಳಿಸಬೇಕು ಎಂದು ನಿರ್ಧರಿಸಿ ಜಗದೀಶ್ ಅವರನ್ನ ಕಣಕ್ಕೆ ಇಳಿಸಲಾಗಿದೆ. ನೌಕರರ ಕಷ್ಟ ಅರಿತು ಅವರಿಗೆ ಸೌಲಭ್ಯ ಒದಗಿಸಲು ಜಗದೀಶ್ ಪ್ರಾಮಾಣಿಕವಾಗಿ ಸ್ಪರ್ಧಿಸುತ್ತಾರೆ. ನಿರ್ದೇಶಕರಾಗಿ ಇವರು ಆಯ್ಕೆಯಾಗಿರುವುದು ಖಚಿತ ಎಂದು ಬೆಂಬಲಿಗರು ವಿಶ್ವಾಸ ವ್ಯಕ್ತಪಡಿಸಿದರು. ನಿರ್ದೇಶಕ ಸ್ಥಾನಕ್ಕೆ ಬಿಸಿ ಚನ್ನಬಾಟಪ್ಪ ಅನ್ನೋರು ರಾಜೀನಾಮೆ ಕೊಟ್ಟು ಆ ಸ್ಥಾನಕ್ಕೆ ನಮ್ಮಲ್ಲಿ ಯೂನಿಯನ್ ಆಗಲಿ ಈಗ ಸೊಸೈಟಿಯಲ್ಲಾಗಲಿ ಎಲ್ಲ ಯುವಕರನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು 4 ಜನ ಲೈನ್ ಮ್ಯಾನ್ಗಳನ್ನ ನಾವು ಈಗ ಲೋಕಲ್ ಕಮಿಟಿಗೆ ನಿಲ್ಲಿಸ್ಕೊಂಡಿದ್ದೀವಿ. ಮತ್ತೆ ಈಗ ಸೊಸೈಟಿಗೆ ಒಬ್ಬ ಯುವಕ ಇರಲಿ, ವಯಸ್ಸಾದರಾದರೆ ಸರಿಯಾಗಿ ಮಾಡಲ್ಲ ಕೆಲಸ ಅಂದ್ಬಿಟ್ಟು ಒಬ್ಬ ಯುವಕರನ್ನ ನಾವು ಉಮೇಶಪ್ಪ ಅವರು ಇರೋವರೆಗೂ ಯುವಕರನ್ನ ಬೆಳೆಸಬೇಕು ಅಂದ್ಬಿಟ್ಟು ನಮ್ಮ ಕೆಪಿಟಿಸಿಎಲ್ಲಲ್ಲಿ ಯುವಕರನ್ನ ಎಲ್ಲ ಮುಂದಕ್ಕೆ ತಂದು ನಮ್ಮ ಲೈನ್ ಮ್ಯಾನ್ಗಳನ್ನ ಮುಂದೆ ಇಟ್ಕೊಂಡು ಎಲ್ಲರೂ ಜೊತೆಯಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಜನ ಹೆಂಗಿದ್ದಾರೆ, ಇವ್ರು ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. ಎಲ್ಲ 200 ಜನ ಇದ್ದಾರೆ,
ಒಗ್ಗಟ್ಟಾಗಿದ್ದೀವಿ. ಈ ಒಗ್ಗಟ್ಟಲ್ಲಿ ನಾವು ಸೊಸೈಟಿಗೆ ಈಗ ನಮ್ಮ ಯಂಗ್ಸ್ಟರ್ ಜಗದೀಶ್ ಅನ್ನೋ ಹುಡುಗನ ಈಗ ನಾವು ಸೊಸೈಟಿಗೆ ನಿರ್ದೇಶಕ ಸ್ಥಾನಕ್ಕೆ ನಿಲ್ಲಿಸಿದ್ದೀವಿ. ಅವರು ಇವತ್ತು ಈಗ ಹತ್ತುವರೆಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಸೊಸೈಟಿ ಹತ್ರ ಹೋಗ್ತಾ ಇದ್ದೀವಿ. ಇವ್ರನ್ನು ನಾವೆಲ್ಲ ಜನ ಸೇರಿ ಅವ್ರನ್ನ ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಂತೀವಿ ಅನ್ನೋ ಒಂದು ಇದಕ್ಕೆ ಇಷ್ಟೊಂದು ಅಥ ಸಂತೋಷವಾಗ್ತಾ ಇದೆ ನಮಗೆ. ಶಿವಕುಮಾರ್ ಎಂಬುವವರು ಜಗದೀಶ್ ಎದುರಾಳಿಯಾಗಿದ್ದು ಯಾರಿಗೆ ಜಯ ಸಿಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತಿಪಟೂರಿನಲ್ಲಿ ಅವೈಜ್ಞಾನಿಕ ಹಂಪ್ಸ್ ದಾಟುವ ವೇಳೆ ಬಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ಈ ಸಂಬಂಧ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ತಿಪಟೂರಿನಲ್ಲಿ ಹಂಪ್ಸ್ ದಾಟುವಾಗ ದ್ವಿಚಕ್ರ ವಾಹನದಿಂದ ಬಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ಬೆಸ್ಕಾಂನ ನಿವೃತ್ತ ಸಿಬ್ಬಂದಿ ಸಿಡಿ ಲೀಲಾವತಿ ಅವರು ಸಾವಿಗೀಡಾದರು. ಬೈಪ್ ಸಂಸ್ಥೆ ಬಳಿ ರಸ್ತೆಗೆ ಹಾಕಿದ್ದ ಅವೈಜ್ಞಾನಿಕ ಹಂಪ್ಸ್ನಿಂದ ಈ ದುರಂತ ಸಂಭವಿಸಿದೆ. ರಸ್ತೆಗೆ ಅಡ್ಡವಾಗಿ ಕಾಟಾಚಾರಕ್ಕೆ ಎನ್ನುವಂತೆ ಇಲ್ಲಿ ಹಂಪ್ಸ್ ಹಾಕಲಾಗಿದೆ. ಈ ಹಂಪ್ಸ್ಗೆ ಬಿಳಿ ಪಟ್ಟಿ ಬೆಳೆದಿಲ್ಲ, ಹಂಪ್ಸ್ ಇದೆ ಎನ್ನುವ ಸೂಚನಾ ಫಲಕವೂ ಇಲ್ಲ. ಹಂಪ್ಸ್ ದಾಟಲು ಹೋಗಿ ಎಷ್ಟೋ ದ್ವಿಚಕ್ರ ವಾಹನ ಚಾಲಕರು ಬಿದ್ದು ಗಾಯಗೊಂಡಿದ್ದಾರೆ. ಲೀಲಾವತಿಯವರು ದ್ವಿಚಕ್ರ ವಾಹನದಲ್ಲಿ ಬರುವಾಗ ಹಂಪ್ಸ್ ಬಳಿ ಆಯಾ ತಪ್ಪಿ ಕೆಳಗೆ ಬಿದ್ದು ತೀವ್ರ ಗಾಯಗೊಂಡು ಅವರು ಮೃತಪಟ್ಟರು. ತಿಪಟೂರು ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಈ ಅವೈಜ್ಞಾನಿಕ ಹಂಪ್ಸ್ ತೆಗೆದು ರಸ್ತೆಯಲ್ಲಿ ಸುರಕ್ಷಿತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ದೇವನಹಳ್ಳಿ ತಾಲೂಕು ವಿಜಯಪುರದ ಉರ್ದು ಶಾಲೆ ಮಕ್ಕಳಿಗೆ ಟಿಪ್ಪು ಸುಲ್ತಾನ್ ಅಸೋಸಿಯೇಷನ್ನಿಂದ ಪುಸ್ತಕ ವಿತರಿಸಲಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರದ ಕೂಬಾ ಮಸೀದಿ ಮುಂಭಾಗದ ಉರ್ದು ಶಾಲೆಯಲ್ಲಿ ನೋಟ್ ಪುಸ್ತಕ ವಿತರಣೆ ನಡೆಯಿತು. ಹಜರತ್ ಟಿಪ್ಪು ಸುಲ್ತಾನ್ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ನೀಡಲಾಯಿತು. ಈ ವೇಳೆ ಮಾಜಿ ಶಾಸಕ ವೆಂಕಟಸ್ವಾಮಿ ಮಾತನಾಡಿ, ನಮ್ಮ ಸಂಪಾದನೆಯಲ್ಲಿ ಶೇಕಡ ಇಂತಿಷ್ಟು ಅಂತ ಸಮಾಜ ಸೇವಾ ಕಾರ್ಯಕ್ಕೆ ಮೀಸಲಿಡಬೇಕು. ಸ್ವಾತಂತ್ರ್ಯ ದೊರೆತು 70 ವರ್ಷ ಕಳೆದಿದೆ, ಇನ್ನು ಬಡತನ ಎದುರಿಸುತ್ತಿದ್ದೇವೆ. ಆದ ಕಾರಣ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಸಾಧನೆಗೆ ಪ್ರೇರಣೆ ನೀಡಬೇಕು ಎಂದರು. ಈ ಬಡತನ ನಿವಾರಣೆ ಆದ್ರೆ ಆಗ್ಬೇಕಂದ್ರೆ ಮುಖ್ಯ ಕಾರಣ ನಿಮ್ಮ ಮಕ್ಕಳು. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ರೆ ಆ ಮಕ್ಕಳು ನಿಮ್ಮ ಮನೆಯ ಬೆಳಗುವ ದೀಪಗಳಾಗ್ತಾರೆ. ಮುಂದಿನ ದೇಶದಲ್ಲಿ ಒಳ್ಳೆ ಕೆಲಸಕ್ಕೋಗಿ ನಿಮ್ಮ ಬಡತನ ನಿವಾರಣೆ ಮಾಡುವಂತ ಶಕ್ತಿ ಆ ಮಕ್ಕಳಲ್ಲಿ ಬರುತ್ತೆ. ಆದ್ರಿಂದ ನಿಮ್ಮಲ್ಲಿ ಮನವಿ ಮಾಡೋದಷ್ಟೇ, ನೀವು ಮಕ್ಕಳಿಗೆ ಎಷ್ಟೇ ಆಸ್ತಿ ಮಾಡಿದ್ರು ಅದು ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಕಿತ್ಕೊಂಡು ಹೋಗ್ಬೋದು. ನೀವು ಕೊಟ್ಟು ಕೆಪಿಸಿಸಿ ಸದಸ್ಯ ಮಂಜುನಾಥ್ ಮಾತನಾಡಿ, ಜವಾಬ್ದಾರಿಯುತ ಸಮಾಜ ನಿರ್ಮಾಣಕ್ಕೆ ವಿದ್ಯಾವಂತರಾಗಬೇಕು. ನಮ್ಮ ದೇಶ ಬಹಳ ವೇಗವಾಗಿ ಬೆಳೆಯುತ್ತಿದ್ದು ಇದಕ್ಕೆ ಕಾರಣ ಯುವ ಪೀಳಿಗೆ. ಆದ್ದರಿಂದ ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗಬಾರದು ಎಂದರು. ಮತ್ತು ಒಂದು ಜವಾಬ್ದಾರಿಯುತ ಸಮಾಜ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುತ್ತದೆ, ಅದೇ ಅವರಿಗೆ ಆಸ್ತಿ. ಆ ವಿದ್ಯೆಯನ್ನು ಯಾರು ಕಲ್ತ್ಕೊಳ್ಳಕ್ಕಾಗೋದಿಲ್ಲ ಅಂತ ಒಂದು ಗಾದೆ ಅರ್ಥ. ಈ ಮಾತನ್ನು ಇವತ್ತು ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ಇವತ್ತು ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಮುಂದುವರೆದಿರತಕ್ಕಂಥ 5 ದೇಶಗಳಲ್ಲಿ ಪ್ರಾಧಾನ್ಯವಾಗಿ ನಿಂತಿದೆ, ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ಯುವಕರು, ಈ ರಾಷ್ಟ್ರದ ಮುಂದಿನ ಪ್ರಜೆಗಳು ವಿದ್ಯಾವಂತರಾಗ್ತಾ ಇರ್ತಕ್ಕಂಥ. ಇದನ್ನು ಮನಗೊಂಡಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರ ಕೂಡ ವಿಶೇಷವಾಗಿ ಅದರಲ್ಲೂ 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಲವು ರೂಪಗಳ ಹಲವು ಭಾಗ್ಯಗಳ ಒಂದು ಕಾಣಿಕೆಯನ್ನು ನೀಡಿ ಈ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಂತ ಕಾರ್ಯದಲ್ಲಿ ಅತ್ಯಂತ ಪ್ರಸಿದ್ಧ ಅನ್ನದಾತ ಇರಬಹುದು, ಅಕ್ಷರ ದಾಸೋಹ ಇರಬಹುದು. ಕಾಂಗ್ರೆಸ್ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಗೌಸ್ ಖಾನ್, ಮೆಹಬೂಬ್ ಪಾಷಾ, ಸೈಯದ್ ಸಲೀಂ, ಹಬೀಬ್ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.